गुड मॉर्निंग चिल्ड्रन एलू बेगिन शुभोदय विद्यार्थी इन ना नाकने तरगतिया पाठ हद काड़ स्पर्धे काड़ स्पर्धे पाठव ना अभ्यास में एलू सह पेज नंबर हद नूरा हद 117 पाठव नहीं ओपन नान ओद पुस्तक गमन मत कठिन पदू ओद अर्थम बरदूक विद्यार्थी नी पाठ हद का स्पर्धे का गु फारेस्ट फारेस्टल ऐन फारेस्ट बे गे का फारेस्ट का प्राणी पक्षी मत गि मर नदी बेट गुड एलते आोड़ू कूड़ा सुंदर वाते फारेस्ट वेरी ब्यूटिफुल या मनुष्य अली जनसंख्य हेच्चारो अब स्वच्छवा जनसंख्य कड़मे आ प्लेस स्वच्छवा अर्थ ಜನರಿಂದ ಮಲಿನವಾಗುತ್ತೆ ಭೂಮಿ ಜನರಿಂದ ಮಲಿನ ಆಗೋದು ಕಡಿಮೆ ಅದೇ ರೀತಿ ಕಾಡು ವೆರಿ ನೈಸ್ ಅಂಡ್ ಬ್ಯೂಟಿಫುಲ್ ಪ್ಲೇಸ್ ಆ ಕಾಡು ಫಾರೆಸ್ಟ್ ಅಂದ್ರೆ ಸ್ಟೇಯಿಂಗ್ ಅನಿಮಲ್ಸ್ ಬರ್ಡ್ಸ್ ಅನಿಮಲ್ಸ್ ಬರ್ಡ್ಸ್ ಅಂಡ್ ಟ್ರೀಸ್ ಡಿಫ್ರೆಂಟ್ ಡಿಫ್ರೆಂಟ್ ರಿವರ್ಸ್ ಮೌಂಟೇನ್ಸ್ ನದಿ ಬೆಟ್ಟ ಗುಡ್ಡ ಎಲ್ಲ ಕೂಡ ಇರುತ್ತೆ ನೋಡ್ಕೊಳ್ಳಿ ದಟ್ಟವಾದ ಕಾಡೊಂದರಲ್ಲಿ ಗಿಡಮರಗಳೆಲ್ಲ ಚಿಗುರೊಡೆದು ಕಂಗೊಳಿಸುತ್ತಿದ್ದವು ಪ್ರಾಣಿಗಳೆಲ್ಲ ನಿರ್ಭಯವಾಗಿ ಓಡಾಡುತ್ತಿದ್ದವು ನವಿಲುಗಳು ನರ್ತಿಸುತ್ತಿದ್ದವು ಗಿಳಿಗುಬ್ಬಿಗಳು ಚಿಲಿಪಿಲಿ ಎಂದು ಉಲಿಯುತ್ತಿದ್ದವು ಎಲ್ಲ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಫಾರೆಸ್ಟಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಫಸ್ಟ್ ಪ್ಯಾರಾದಲ್ಲಿದೆ ನೋಡಿ ಗಿಡಮರಗಳೆಲ್ಲ ಸಿಗರೊಡೆದಿದ್ದವು ಎವರಿ ಗ್ರೀನ್ ಫಾರೆಸ್ಟ್ ವೆರಿ ಗ್ರೀನ್ ಅಂಡ್ ಪ್ರಿಯಾಗಿ ಆಲ್ ಅನಿಮಲ್ಸ್ ಫ್ರೀಲಿ ಸ್ಟೇಯಿಂಗ್ ಅಂದರೆ ಪ್ರಿಯಾಗಿ ಆರಾಮಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಕಾಡಲ್ಲಿ ಪ್ರಾಣಿ ಪಕ್ಷಿಗಳು ಇದ್ದವು ಮತ್ತು ಗಿಳಿ ಗುಬ್ಬಚ್ಚಿಗಳು ಗುಬ್ಬಿಗಳು ಪಕ್ಷಿಗಳು ಕೂಡ ಹ್ಯಾಪಿಯಾಗಿ ಇದ್ದವು ಅಂದರೆ ಕಂಗೊಳಿಸುತ್ತಿದ್ದವು ಅಂದರೆ ಅರ್ಥಗಳು ತುಂಬ ಮುಖ್ಯ ಸ್ಪರ್ಧೆ ಅಂದರೆ ಪೈಪೋಟಿ ನೋಡ್ಕೊಳ್ಳಿ ಪೈಪೋಟಿ ಕಾಂಪಿಟೇಷನ್ ಅರ್ಥಗಳು ತುಂಬ ಮುಖ್ಯ ಎಲ್ಲರೂ ಕೂಡ ಅರ್ಥಗಳನ್ನು ನಮ್ಮ ಕೈಯಲ್ಲಿ ಬಾರಿ ಬರೆದು ಅಭ್ಯಾಸ ಮಾಡಬೇಕು ವಿದ್ಯಾರ್ಥಿಗಳೇ ಅರ್ಥಗಳು ಏನು ಒಳ್ಳೆಯದು ಫಸ್ಟು ಸ್ಪರ್ಧೆ ಏನು ಸ್ಪರ್ಧೆ ಅಂದರೆ ಕಾಂಪಿಟೇಷನ್ ಪೈಪೋಟಿ ಪೈ ಓ ಪೈಪೋಟಿ ಕಾಂಪಿಟೇಷನ್ ಅಂತ ನೆಕ್ಸ್ಟ್ ಇಲ್ಲಿ ನೋಡಿ ಕಂಗೊಳಿಸು ಅಂದರೆ ಒಳಿಯುವುದು ಕಂಗೊಳಿಸು ಅಂದರೆ ಪಳಪಳ ಅಂತ ಒಳಿಯುವುದು ಕಂಗೊಳಿಸು ಕಂಗೊಳಿಸು ಅಂದರೆ ಒಳಿಯುವುದು ಮತ್ತು ನರ್ತಿಸು ಡ್ಯಾನ್ಸ್ ನರ್ತನೆ ಡ್ಯಾನ್ಸ್ ಕುಣಿತ ನರ್ತಿಸು ಅಂದರೆ ಕುಣಿಯುವುದು ನರ್ತನೆ ನರ್ತಿಸು ಕುಣಿಯು ನರ್ತಿಸು ಅಂದರೆ ಕುಣಿಯುವುದು ಆಮೇಲೆ ಹುಲಿ ಉಳಿಯುತ್ತಿದ್ದವು ಪಕ್ಷಿಗಳು ಚಿಲಿಪಿಲಿ ಎಂದು ಉಳಿ ಚಿಲಿಪಿಲಿ ಮೀನ್ಸ್ ಸೌಂಡ್ ಒಂದೊಂದು ಪಕ್ಷಿ ಒಂದೊಂದು ಥರ ಸೌಂಡ್ ಮಾಡುತ್ತೆ ಆದರೆ ಮನುಷ್ಯನಿಗೆ ಮಾತ್ರ ವಾಯ್ಸ್ ಒಂದೇ ಆದರೆ ಭಾಷೆ ಬೇರೆ ಇರುತ್ತೆ ಆದರೆ ಪಕ್ಷಿಗಳಿಗೆ
ಒಂದೊಂದು ಪಕ್ಷಿ ಒಂದೊಂದು ಥರ ಕೂಗುತ್ತೆ, ವಾಯ್ಸ್ ಮಾಡುತ್ತೆ, ಸೌಂಡ್ ಮಾಡುತ್ತೆ. ಹುಲಿ ಅಂದರೆ ಮಾತು, ಸೌಂಡ್ ಮಾಡೋದು ಅಂತ. ಹುಲಿ ಹುಲಿ ಮಾತು. ಇಲ್ಲಿ ಈ ರೀತಿ ಪಕ್ಷಿಗಳು ವ್ಯಾಪಿಯಾಗಿ ಸಂತೋಷದಿಂದ ಕಾಡಲ್ಲಿ ನಲಿಯುತ್ತಾ ಕುಣಿಯುತ್ತಾ ವಾಸ ಮಾಡುತ್ತಿದ್ದವು. ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಸಹ ಸಹಬಾಳ್ವೆ ಅಂದರೆ ಒಟ್ಟಾಗಿ ಯಾವುದೇ ರೀತಿ ಕಿತ್ತಾಟ ಆಡ್ತಾ ಮಾಡ್ತಾ ಇರಲಿಲ್ಲ, ಯಾವುದೇ ರೀತಿಯ ಪೈಪೋಟಿ ಮಾಡ್ತಾ ಇಲ್ಲ, ಒಂದಕ್ಕೊಂದು ನೋಡಿ ಅಸೂಯೆ ಪಡ್ತಾ ಇಲ್ಲ, ಕಿತ್ತಾಡ್ತಾ ಇರಲಿಲ್ಲ. ಸಹಬಾಳ್ವೆ ಒಟ್ಟಾಗಿ ಬಾಳ್ತಾ ಇರಲಿಲ್ಲ, ಸಹಬಾಳ್ವೆ ಒಟ್ಟಾಗಿ ಬಾಳ್ತಾ. ಸಂತೋಷದಿಂದ ಬಾಳುವಂತ ನೆಕ್ಸ್ಟ್ ಕೂಡ ನೋಡಿ ವಿದ್ಯಾರ್ಥಿಗಳೇ. ಕಾಡಿನ ರಾಜನಾದ ಸಿಂಹವು ಕಾಡಿನ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಚರ್ಚಿಸಲು ಪ್ರಾಣಿ ಪಕ್ಷಿಗಳ ಸಭೆ ಕರೆದಿತ್ತು. ಎಲ್ಲ ಪ್ರಾಣಿಗಳು ಸಭೆಗೆ ಬಂದು ಸೇರಿದವು. ನೋಡ್ಕೊಳ್ಳಿ, ಕಾಡಿನ ರಾಜ ಯಾರು? ಕಾಡಿನ ರಾಜ ನಿಮಗೆ ಗೊತ್ತು, ಲಯನ್, ಸಿಂಹ. ಕಾಡಿನ ರಾಜ ಫಾರೆಸ್ಟ್ ಕಿಂಗ್, ಲಯನ್. ಕಾಡಿನ ರಾಜ ಸಿಂಹ, ಇದೇ ಕಾಡಿನ ರಾಜ ಸಿಂಹ. ಎಲ್ಲ ಪ್ರಾಣಿಗಳು ಸಿಂಹವನ್ನು ನೋಡಿದ್ರೆ ಭಯಪಡುತ್ತೆ, ಯಾಕಂದರೆ ಅಷ್ಟೊಂದು ಶಕ್ತಿ, ಅಷ್ಟೊಂದು ಕ್ರೂರಿ, ಅಷ್ಟೊಂದು ಬಲಶಾಲಿ ಸಿಂಹ. ಅದಕ್ಕೆ ಕಾಡಿನ ರಾಜ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಕಾಡಿನ ರಾಜನಾದ ಸಿಂಹವು ಕಾಡಿನ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಚರ್ಚಿಸಲು ಪ್ರಾಣಿ ಪಕ್ಷಿಗಳ ಸಭೆ ಕರೆದಿತ್ತು. ಎಲ್ಲ ಪ್ರಾಣಿಗಳು ಸಭೆಗೆ ಬಂದು ಸೇರಿದವು. ಒಂದು ದಿವಸ ಫಾರೆಸ್ಟ್ ಅನಿಮಲ್ ಕಿಂಗ್, ಫಾರೆಸ್ಟ್ ಕಿಂಗ್ ಲಯನ್, ಲಯನ್ ಸಿಂಹ ಏನು ಮಾಡ್ತದಂದರೆ, ಒಂದು ಕಾಡಿನ ದಿನಾಚರಣೆಯನ್ನು ಆಚರಣೆ ಮಾಡಬೇಕು, ಫಾರೆಸ್ಟ್ ಡೇ, ಫಾರೆಸ್ಟ್ ಫೆಸ್ಟಿವಲ್ ಅಥವಾ ಫಾರೆಸ್ಟ್ ಡೇ, ಕಾಡಿನ ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಏನು ಮಾಡ್ತು, ಏನಕ್ಕೆ ಮಾಡ್ತು, ಪ್ರಾಣಿ ಪಕ್ಷಿಗಳನ್ನು ಅದು ಸಭೆ ಕರೆಯಿತು, ಒಂದು ಮೀಟಿಂಗನ್ನು ಕರೀತದಂತೆ. ನಾವು ಫಾರೆಸ್ಟ್ ಹಬ್ಬ ಮಾಡಬೇಕು, ಫೆಸ್ಟಿವಲ್ ಮಾಡಬೇಕು, ಎಲ್ಲ ಪ್ರಾಣಿ ಪಕ್ಷಿಗಳು ಬನ್ನಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ, ಯಾವ ಥರ ಫಾರೆಸ್ಟ್ ಫೆಸ್ಟಿವಲ್ ಮಾಡಬೇಕು ಅಂತ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಮೀಟಿಂಗ್ ಕರೆಯುತ್ತೆ. ಯಾವುದು? ಫಾರೆಸ್ಟ್ ಕಿಂಗ್ ಲಯನ್, ಕಾಡಿನ ರಾಜ ಸಿಂಹ. ಸಿಂಹ ಹೇಳುತ್ತೆ ಫಸ್ಟ್ ನೋಡಿ, ಏನು ಹೇಳುತ್ತೆ ಸಿಂಹ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಕಾಡಿನ ಎಲ್ಲ ಪ್ರಾಣಿಗಳನ್ನು ಕುರಿತು ನಾವೆಲ್ಲ ಕಾಡಿನ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸೋಣವೇ? ಸಿಂಹ ಹೇಳುತ್ತೆ, ನಾವು ಎಲ್ಲ ಪ್ರಾಣಿಗಳು ಸೇರಿ ಏನು ಮಾಡಬೇಕು, ಕಾಡಿನ ದಿನಾಚರಣೆಯನ್ನು ಆಚರಿಸಬೇಕು. ಅದು ಗ್ರ್ಯಾಂಡಾಗಿ, ಅದ್ಧೂರಿ ವಿಜೃಂಭಣೆ, ಅದ್ಧೂರಿಯಾಗಿ ಗ್ರ್ಯಾಂಡಾಗಿ ಆಚರಣೆ ಮಾಡಬೇಕು ಅಂತ ಸಿಂಹ. ಕಾಡಿನ ಸಿಂಹ ಏನಂತೆ, ಕಾಡಿನ ದಿನಾಚರಣೆ ಆಚರಿಸಲು ಹೇಳುತ್ತೆ. ಕಾಡಿನ ದಿನಾಚರಣೆ, ಫಾರೆಸ್ಟ್ ಫೆಸ್ಟಿವಲ್ ದಿನಾಚರಣೆ ಆಚರಿಸಲು ಹೇಳಿದ್ದು. ಕಾಡಿನ ದಿನಾಚರಣೆ ನಾವು ಆಚರಣೆ ಮಾಡಬೇಕು ಗ್ರ್ಯಾಂಡಾಗಿ ಅಂತ ಹೇಳ್ತು. ಟೆಸ್ಟ್ ಅದು ಮಾಡಿ ಎಲ್ಲ ಪ್ರಾಣಿಗಳು ಒಕ್ಕೊರಲಿನಿಂದ ಹೌದು ಹೌದು ಎಂದವು. ಒಕ್ಕೊರಲು ಅಂದರೆ ಒಂದೇ ಸಾರಿ, ಅಟ್ ಎ ಟೈಮ್, ಒನ್ ಟೈಮ್, ಒಂದೇ ಸಾರಿ ಹೌದು ಹೌದು ಎಸ್ ಎಸ್ ಅಂತ ಹೇಳಿತು. ಆನೆ ಆಯಿತು, ಆದರೆ ಈ ವರ್ಷ ವಿಶೇಷವಾಗಿ ಆಚರಿಸೋಣ. ಆನೆ ಹೇಳುತ್ತೆ, ಬಿಗ್ ಅನಿಮಲ್, ದೊಡ್ಡ ಗಾತ್ರದ ಎಲಿಫೆಂಟ್ ಆನೆ, ಈ ಸಾರಿ ಸ್ಪೆಷಲ್ಲಾಗಿ ಆಚರಣೆ ಮಾಡಬೇಕು ನಾವು ಹೇಳುತ್ತೆ. ಕಾಗಕ, ಕಾಗಕ ಅಂದರೆ ನಿಮ್ಗೆ ಗೊತ್ತು, ಕಾಗೆ, ಕ್ರೌ, ಕ್ರೋ, ಕ್ರೋ. ವಿಶೇಷವಾಗಿ ಎಂದರೆ ಹೇಗೆ, ಹೇಗೆ ಸ್ಪೆಷಲ್ಲಾಗಿ ಮಾಡಬೇಕಂತ ಹೇಗೆ
ಹೇಳು ಆನೆ. ಕಾವ್ಯಕ್ಕ ವಿಶೇಷವಾಗಿ ಎಂದರೆ ಆಟಗಳ ಸ್ಪರ್ಧೆ ನಡೆಸುವುದು, ಗೆದ್ದವರಿಗೆ ಇನಾಮ ಕೊಡುವುದು. ಆನೆ ಹೇಳುತ್ತೆ ಕಾಗಕ್ಕ ವಿಶೇಷವಾಗಿ ಅಂದರೆ ಆಟಗಳ ಸ್ಪರ್ಧೆ ನಡೆಸುವುದು. ಈ ಸಾರಿ ನಾವು ಗೇಮ್ಸನ್ನು ಇಕ್ಕಬೇಕು, ಪ್ರಾಣಿಗಳಿಗೆ ಆಟ ಗೇಮ್ಸನ್ನು ರೆಡಿ ಮಾಡಬೇಕು. ಗೆದ್ದವರಿಗೆ ಇನಾಮ ಕೊಡಬೇಕು. ಇನಾಮ ಮೀನ್ಸ್ ಬಹುಮಾನ, ಪ್ರೇಜಸ್, ಮೆಡಲ್. ಇನಾಮ ಬಹುಮಾನ ಅಂದರೆ ಪ್ರೇಜಸ್ ಕೊಡಬೇಕು, ಮೆಡಲ್ ಕೊಡಬೇಕು, ಸೀಲ್ಡ್ ಕೊಡಬೇಕು. ಸುಮ್ಮನೆ ಗೆದ್ದುಬಿಟ್ರೆ ವಿನ್ ಆದವರಿಗೆ ಏನಾದರೂ ಪ್ರೇಜಸ್ಸು, ಮನಿ ಮನಿ ಇರಲಿ, ಪ್ರಾಣಿಗಳಲ್ಲಿ ಮನಿ ಇರೋದಿಲ್ಲ, ಪ್ರೇಜಸ್ ಕೊಡಬೇಕು, ಬಹುಮಾನ ಕೊಡಬೇಕು, ಸೀಲ್ಡ್ ಕೊಡಬೇಕು, ಮೆಡಲ್ ಕೊಡಬೇಕು ಅಂತ ಯಾವುದು ಹೇಳುತ್ತೆ? ಆನೆ ಹೇಳುತ್ತೆ, ಎಲಿಫೆಂಟ್ ಹೇಳುತ್ತೆ. ಮೊಲ ಇಲ್ಲ ಇಲ್ಲ, ಈ ಬಾರಿ ಆಟಗಳ ಬದಲು ಆಶುಭಾಷಣ ಸ್ಪರ್ಧೆ ನಡೆಸೋಣ. ಮೊಲ ಬರ್ತದೆ ರಾಬಿಟ್ ಬಂದೇನು ಹೇಳುತ್ತೆ, ನೋ ನೋ ನೋ, ದಿಸ್ ಇಯರ್ ನೋ ಗೇಮ್ಸ್, ಗೇಮ್ಸ್ ಬೇಡ ಈ ವರ್ಷ, ನಾವು ಆಶುಭಾಷಣ ಸ್ಪರ್ಧೆ ಮಾಡೋಣ. ಏನು ಆಶುಭಾಷಣ ಸ್ಪರ್ಧೆ ಅಂದರೆ ಯಾವುದೋ ಒಂದು ಸಬ್ಜೆಕ್ಟ್ ಕೊಟ್ಟು ಅದರ ಬಗ್ಗೆ ಡಿಸ್ಕಷನ್ ಮಾಡೋದು ಅಂತ. ಎಕ್ಸಾಂಪಲ್, ಈಗ ನಾವು ಏನು ಬಗ್ಗೆ, ಕಾಡಿನ ಬಗ್ಗೆ ಡಿಸ್ಕಷನ್ ಮಾಡೋದು, ಪ್ರಾಣಿಗಳ ಬಗ್ಗೆ ಡಿಸ್ಕಷನ್ ಮಾಡೋದು, ಮನುಷ್ಯರ ಬಗ್ಗೆ ಡಿಸ್ಕಷನ್ ಮಾಡೋದು, ಮತ್ತು ಪರಿಸರ ಮಾಲಿನ್ಯದ ಬಗ್ಗೆ ಡಿಸ್ಕಷನ್ ಮಾಡೋದು, ಮತ್ತು ಒಂದು ಬೇರೆ ಏನಾದರೂ ವಿಚಾರ ಕೊಟ್ಟು, ಆಟಗಳ ಬಗ್ಗೆ, ಜನಸಂಖ್ಯೆ ಬಗ್ಗೆ, ಈ ಥರ ಒಂದು ಮ್ಯಾಟ್ರ್ ಕೊಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳೋದೇ ಆಶುಭಾಷಣ ಸ್ಪರ್ಧೆ. ಇದು ನೋಡ್ಕೊಳ್ಳಿ, ಒಂದು ವಿಷಯದ ಬಗ್ಗೆ ಮಾತನಾಡೋದು ಆಶುಭಾಷಣ. ಒಂದು ವಿಷಯದ ಬಗ್ಗೆ ಮಾತನಾಡ, ಒಂದು ವಿಷಯದ ಬಗ್ಗೆ ಮಾತನಾಡ. ಇದೇ ಆಶೀರ್ವಾದ, ಯಾವುದೋ ಒಂದು ಮ್ಯಾಟರ್ ಕೊಡ್ತೀರಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು, ಯಾವುದೋ ಒಂದು ವಿಷಯದ ಬಗ್ಗೆ ಮಾತನಾಡೋದೇ ಆಶುಭಾಷಣ. ನೆಕ್ಸ್ಟ್ ಆನೆ, ಏಕೆ ಹಿಂದೆ ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು? ಜೋಕ್ ಮಾಡುತ್ತೆ ಆನೆ. ನಿಮಗೆ ಗೊತ್ತಿರ್ಬೋದು ವಿದ್ಯಾರ್ಥಿಗಳೇ, ಮಾರಲ್ ಸ್ಟೋರೀಸ್ ಅಂದರೆ ನೀತಿ ಕಥೆಗಳು. ಅಲ್ಲಿ ಬುಕ್ಕನ್ನು ತಗೊಂಡು ಹೋದಾಗ ಆನೆ ಆಮೆ ಮತ್ತು ಮೊಲದಲ್ಲಿ ರನ್ನಿಂಗ್ ರೇಸ್ ಆಗುತ್ತೆ, ಓಡೋ ಸ್ಪರ್ಧೆ ಆಗುತ್ತೆ. ಆನೆ ಮತ್ತು ಯಾವುದಕ್ಕೆ, ಆಮೆ ಅಂದರೆ ಗೊತ್ತಲ್ಲ ಟಾಟಾಸ್, ಆಮೆಗೆ ಮತ್ತು ಮೊಲಕ್ಕೆ. ಆಮೆ ನಿಧಾನವಾಗಿ ಹೋಗುವಂಥ ಪ್ರಾಣಿ, ಮೊಲ ಜೋರಾಗಿ ಹೋಗುವಂಥ ಪ್ರಾಣಿ. ಎರಡು ಸಹ ಕಾಂಪಿಟೇಷನ್ ಇಟ್ಟಾಗ ಮೊಲಕ್ಕೆ ತುಂಬ ಅಹಂಕಾರ ಬರ್ತದೆ. ಈ ಆಮೆ ಒಂದು ನಿಮಿಷದಲ್ಲಿ ನೀವು ಹೋಗೋದನ್ನು ನಾನು ಒಂದು ಸೆಕೆಂಡಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ಏನು ಮಾಡುತ್ತೆ, ಎರಡನ್ನ ರನ್ನಿಂಗ್ ರೇಸ್ ಬಿಟ್ಟಾಗ ಆಮೆ ನಿಧಾನವಾಗಿ ನಡ್ಕೊಂಡು ಬರ್ತಾ ಇರ್ತದೆ. ಮೊಲ ಏನು ಮಾಡ್ತಾರೆ, ಫಾಸ್ಟಾಗಿ ಹೋಗಿಬಿಟ್ಟು ಸೆಂಟ್ರ್ ದಾರಿನಲ್ಲಿ ಅಲ್ಲಿ ಒಂದು ಗ್ರಾಸ್ ಹುಲ್ಲು ಇರುತ್ತೆ, ಗ್ರಾಸ್ ತಿನ್ಕೊಂಡು ಅಲ್ಲೇ ಆರಾಮಾಗಿ ಬರ್ತದೆ. ಯಾಕೆ, ಆಮೆ ಬರೋದಕ್ಕೆ ಇನ್ನೂ ಒಂದು ಎರಡು ಅವರ್ ಆಗುತ್ತೆ, ನಾನು ಸ್ವಲ್ಪ ರೆಸ್ಟ್ ಹಾಕ್ಕೊಂಡು ನಿದ್ದೆ ಮಾಡಿ ಆಮೇಲೆ ಎದ್ದು ಹೋಗ್ಬೋದು. ಯಾಕೆ ಇವಾಗ ಸಡನ್ನಾಗಿ ಅಲ್ಲಿಗೆ ನಾನು ಓಡೋಗ್ಬೇಕು ಅಂತ ಅಹಂಕಾರ ಬರುತ್ತೆ, ಯಾವುದಕ್ಕೆ, ಮೊಲಕ್ಕೆ. ಅದೇ ರೀತಿ ಮೊಲ ಹೋಗಿ ದಾರಿಯ ಮಧ್ಯದಲ್ಲಿ ಹುಲ್ಲನ್ನು ತಿಂದು ಗ್ಯಾಸನ್ನು ತಿಂದುಬಿಟ್ಟು ಏನು ಮಾಡೋದು, ಮಲಗಿಬಿಡ್ತದೆ, ನಿದ್ದೆ ಮಾಡಿಬಿಡುತ್ತೆ. ಅಂದರೆ ಲೇಜಿತನ, ಸೋಮಾರಿ, ನೆಗ್ಲೆಟ್ ಅಂತ. ಆಮೇಲೆ ಆಮೆ ಏನು ಮಾಡ್ತದೆ, ಓ ಯಾವ್ದ್ರೆ ಆಗಲಿ ನಾನು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಹೋಗ್ತಾನೇ ಇರುತ್ತೆ. ಆದರೆ ಸೆಂಟ್ರ್ ದಾರಿನಲ್ಲಿ ಮೊಲ ನಿದ್ದೆ ಮಾಡ್ತಾನೇ ಇರುತ್ತೆ, ಆಮೆ ಹೋಗಿ ವಿನ್ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಜೋಕ್ ಮಾಡುತ್ತೆ ಆನೆ, ಯಾವುದಕ್ಕೆ, ಮೊಲಕ್ಕೆ. ನೋಡ್ಕೊಳ್ಳಿ ಮುಂದೆ. ನೆಕ್ಸ್ಟ್ ಮೊಲ, ಇಲ್ಲಪ್ಪ ನನಗ್ಯಾಕೆ ಭಯ,
ಆಶುಭಾಷಣ ಸ್ಪರ್ಧೆಯಿಂದ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು ಎಂದೇನಷ್ಟೇ. ಮೊಲ ಹೇಳುತ್ತೆ, ಇಲ್ಲ ಇಲ್ಲ ನನಗೆ ಯಾಕೆ ಭಯ, ಒಂದು ಕಾಂಪಿಟೇಷನ್ ಗೇಮ್ಸ್ ಅಂದಮೇಲೆ ಸೋಲು ಗೆಲುವಿರುತ್ತೆ. ನನಗೇನಂದರೆ ಆಶುಭಾಷಣ ಸ್ಪರ್ಧೆಯಿಂದ ನಮಗೆ ನಾಲೆಡ್ಜನ್ನು ಬೆಳೆಸ್ಕೋಬೋದು, ಯಾವುದೋ ವಿಷಯ ಗೊತ್ತಿರೋಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೋದು ಅಷ್ಟೇ ಅಂತ ಮೊಲ ಹೇಳುತ್ತೆ. ನರಿ ಆಶುಭಾಷಣ ಸ್ಪರ್ಧೆ ಆಗೆಂದರೇನು? ನರಿ ಹೇಳುತ್ತೆ, ಆಶುಭಾಷಣ ಸ್ಪರ್ಧೆ ಬಗ್ಗೆ ನನಗೆ ಗೊತ್ತಿಲ್ಲ. ಅಂದರೆ ಆಶುಭಾಷಣ ಅಂದರೆ ಹೇಳಿ ಬರ್ತಿದ್ದೀನಿ, ಆಶುಭಾಷಣ ಎಂದರೆ ಎಂದರೆ ಒಂದು ವಿಷಯದ ಬಗ್ಗೆ ಮಾತನಾಡುವುದು, ಒಂದು ವಿಷಯದ ಬಗ್ಗೆ ಮಾತನಾಡುವುದು. ಒಂದು ವಿಷಯದ ಬಗ್ಗೆ ಮಾತನಾಡುವುದು. ನೆಕ್ಸ್ಟ್ ನೋಡ್ಕೊಳ್ಳಿ, ನರಿ ಮೊಲ, ಓ ನರಿರಾಯ ನಿನಗೆ ಅಷ್ಟು ಗೊತ್ತಿಲ್ಲವಾ? ಆಶುಭಾಷಣ ಸ್ಪರ್ಧೆ ಎಂದರೆ ಸ್ಥಳದಲ್ಲಿಯೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು. ಯಾವುದೋ ಒಂದು ಪ್ಲೇಸಲ್ಲಿ ಚೀಟಿ ಹಾಕಿಬಿಟ್ಟು ಸುಮಾರು ವಿಷಯಗಳನ್ನು ಬರೆದು ಚೀಟಿ ಹಾಕಿರ್ತಾರೆ ಒಂದು ಬಾಕ್ಸಲ್ಲಿ. ಆ ಯಾರೋ ಒಬ್ಬರು ಬಂದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಚೀಟಿ ಎತ್ಕೊಂಡು ಯಾವುದೊಂದು ಮ್ಯಾಟ್ರ್ ಬಂದು ವಿಚಾರ ಪರಿಸರ ಅಥವಾ ಜನಸಂಖ್ಯೆ ಅದರ ಬಗ್ಗೆ ಸ್ಪೀಚ್ ಮಾಡೋದು ಅಷ್ಟೇ ಅಂತ ಹೇಳ್ತಾರೆ. ಸರಿ ನೋಡ್ಕೊಳ್ಳಿ, ಸಿಂಹ, ಸರಿ ಹಾಗಾದರೆ ನಾಳೆ ಸ್ಪರ್ಧೆಗಳನ್ನು ನಡೆಸೋಣ, ಎಲ್ಲರೂ ನಾಳೆ ಇಲ್ಲಿಯೇ ಸೇರೋಣ. ಸಿಂಹ ಹೇಳುತ್ತೆ ಕಾಡಿನ ರಾಜ, ಓಕೆ ನಾಳೆ ಸ್ಪರ್ಧೆಗಳನ್ನು ನಡೆಸೋಣ, ಎಲ್ಲ ಇಲ್ಲಿಗೆ ಇದೇ ಪ್ಲೇಸಿಗೆ ನಾಳೆ ಬಂದುಬಿಡಿ, ಇಲ್ಲೇ ಮಾತನಾಡಿ ಗೇಮ್ಸನ್ನು ಅರೇಂಜ್ ಮಾಡೋಣ ಅಂತ ಸಿಂಹ ಹೇಳುತ್ತೆ. ನೋಡ್ಕೊಳ್ಳಿ, ಮರುದಿನ ಎಲ್ಲ ಪ್ರಾಣಿಗಳು ಒಂದೆಡೆ ಸೇರಿದವು. ಆಶುಭಾಷಣ ಸ್ಪರ್ಧೆಗೆ ತೀರ್ಪುಗಾರರನ್ನಾಗಿ ಕೋಗಿಲೆ, ಕೋತಿ ಮತ್ತು ತೋಳವನ್ನು ಆಯ್ಕೆ ಮಾಡಲಾಯಿತು. ತೀರ್ಪುಗಾರರು ಸ್ಪರ್ಧೆ ಪ್ರಾರಂಭವಾಗುವುದಕ್ಕೆ ಮುನ್ನ ವಿಷಯಗಳನ್ನು ಚೀಟಿಯಲ್ಲಿ ಬರೆದು ಡಬ್ಬಿಯಲ್ಲಿ ಹಾಕಿದರು. ಸ್ಪರ್ಧೆ ಪ್ರಾರಂಭವಾಯಿತು. ಎಲ್ಲ ಸೇರ್ತವೇನೆ ಅಷ್ಟೇ, ಎಲ್ಲ ಸೇರಿಬಿಟ್ಟು ತೀರ್ಪುಗಾರರು ಬೇಕು, ಅಂಪೈರು ಯಾರು ಇದಕ್ಕೆ, ಇಲ್ಲಾಂದರೆ ಪ್ರಾಣಿಗಳು ಪಕ್ಷಿಗಳು ಕಿತ್ತಾಡಿಬಿಡ್ತವೆ. ಅದಕ್ಕೆ ಅಂಪೈರ್ ಬೇಕು. ತೀರ್ಪುಗಾರರನ್ನಾಗಿ ಮೂರನ್ನು ನೇಮಿಸ್ತಾರೆ. ತೀರ್ಪುಗಾರರು ತೀರ್ಮಾನ ಮಾಡೋದು, ಫಸ್ಟ್ ಪೇಜ್ ಯಾರು, ಸೆಕೆಂಡ್ ಪೇಜ್ ಯಾರು, ಥರ್ಡ್ ಪೇಜ್ ಯಾರು ಅನ್ನೋದು ಅವರು ಡಿಸೈಡ್ ಮಾಡೋದು. ತೀರ್ಪುಗಾರರು ತೀರ್ಮಾನ ಅಥವಾ ತೀರ್ಪುಗಾರರು ತೀರ್ಪು ಯಾರು ತೀರ್ಪುಗಾರರು ನೋಡೋಣ. ತೀರ್ಪುಗಾರರನ್ನಾಗಿ ತೀರ್ಪುಗಾರರು ಯಾರ್ಯಾರು ತೀರ್ಪುಗಾರರು ಅಂತ ನೋಡೋಣ. ಫಸ್ಟ್ ಎಲ್ಲ ಕೋಗಿಲೆ, ಕೋಗಿಲೆ ಆಮೇಲೆ ಕೋತಿ ಮತ್ತೆ ತೋಳ, ಇವು ಮೂರು ಅಂಪೈರ್ ಯಾರು? ಕೋಗಿಲೆ, ಕೋತಿ, ತೋಳ ಇವು ಮೂರು ಸಹ ಅಂಪೈರ್ಗಳು, ತೀರ್ಪುಗಾರರು. ರೆಡಿ ಮಾಡ್ತಾರೆ ಒಂದು ವಿಷಯಗಳನ್ನೆಲ್ಲ ಶೀಟಿನಲ್ಲಿ ಬರೆದು ಒಂದು ಡಬ್ಬಕ್ಕೆ ಹಾಕ್ತಾರೆ, ಹಾಕ್ಬಿಟ್ಟು ಗೇಮ್ಸು ಸ್ಪರ್ಧೆ ಬಿಗೇನ್ ಮಾಡ್ತಾರೆ. ಸ್ಪರ್ಧೆಯನ್ನು ಆಶುಭಾಷಣ ಸ್ಪರ್ಧೆಯನ್ನು ಪ್ರಾರಂಭ ಮಾಡ್ತಾರೆ. ತೋಳ ತೋಳ ಹೇಳುತ್ತೆ ತಿರುಪುಗಾರ ಅಂಪೈರ್, ಒಬ್ಬೊಬ್ಬರಾಗಿ ಬನ್ನಿ, ಡಬ್ಬಿಯಿಂದ ಒಂದು ಚೀಟಿ ತೆಗೆದುಕೊಂಡು ಅದರಲ್ಲಿರುವ ವಿಷಯವನ್ನು ಕುರಿತು ಮಾತನಾಡಿರಿ. ಪ್ರತಿಯೊಬ್ಬರಿಗೂ ಸಮಯ 5 ನಿಮಿಷಗಳು ಮಾತ್ರ ಎಂದು ಸ್ಪಷ್ಟಪಡಿಸಿತು. ತೋಳ ಹೇಳುತ್ತೆ ಬನ್ನಿ ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ, ಒಂದೊಂದು ಚೀಟಿ ತಗೊಳ್ಳಿ, ಒಬ್ಬೊಬ್ಬರಿಗೆ ಎಷ್ಟು ನಿಮಿಷ ಟೈಮ್ ಇರುತ್ತೆ? 5 ನಿಮಿಷ ಟೈಮ್, ಕಾಲ ಟೈಮ್ ಮಾತನಾಡೋಕ್ಕೆ 5 ನಿಮಿಷ 5 ನಿಮಿಷ
ಸಮಯ ನೀಡಿದ್ದೀರಿ. ಸಮಯ ಸಮಯ ಮಾತ್ರ 5 minutes ಓನ್ಲಿ ಟೈಮ್ 5 minutes ಓನ್ಲಿ ಟೈಮ್ ಆ ಒಂದು ವಿಚಾರವನ್ನು ವಿಷಯವನ್ನು ಮಾತನಾಡೋದಕ್ಕೆ 5 ನಿಮಿಷ ಟೈಮ್ ಕೊಡ್ತಾರೆ. ಅಲ್ಲಿಂದ ಪ್ರಾಣಿ ಪಕ್ಷಿಗಳಲ್ಲಿ ಕೆಲವು ಸರದಿಯ ಪ್ರಕಾರ ಬಂದು ಚೀಟಿ ತೆಗೆದುಕೊಂಡು ಮಾತನಾಡಲು ಪ್ರಾರಂಭಿಸಿದವು. ಸೊಂಡಿಲು ಹಾಗೂ ಬಾಲವನ್ನು ಅಲ್ಲಾಡಿಸುತ್ತಾ ಗೀಳಿಡುತ್ತಾ ಬಂದ ಆನೆ ಗಂಟಲನ್ನು ಸರಿಪಡಿಸಿಕೊಂಡು ಡಬ್ಬೆಯಲ್ಲಿ ಸೊಂಡಿಲನ್ನು ಹಾಕಿ ಚೀಟಿಯನ್ನು ಎತ್ತಿಕೊಂಡಿತು. ಫಸ್ಟ್ ನೋಡ್ಕೊಳ್ಳಿ, ಲೈನಾಗಿ ಬರಬೇಕು. ಸರದಿ ಅಂದರೆ ಸಾಧು, ಸರದಿ ಅಂದರೆ ಸಾಧು, ಸರದಿ ಸಾಲು, ಕ್ಯೂ ಕ್ಯೂ ಆಗಿ ಬರಬೇಕು, ಸಾಲಲ್ಲಿ ಬರಬೇಕು. ಒಬ್ಬೊಬ್ಬರೊಂದು ಚೀಟಿ ತಗೊಳ್ಬೇಕು, ಚೀಟಿ ತಗೊಂಡಿದ್ದಾದಮೇಲೆ ನೀವು ಮಾತನಾಡೋದಕ್ಕೆ ಪ್ರಾರಂಭ ಮಾಡಬೇಕು ಅಂತ ತೋಳ ಹೇಳುತ್ತೆ ಅಂಪೈರ್. ಫಸ್ಟು ಯಾರು ಬರುತ್ತೆ? ಬಿಗ್ ಅನಿಮಲ್. ಯಾಟ್ ಅನಿಮಲ್ ಕಮಿಂಗ್? ಎಲಿಫೆಂಟ್. ಆನೆ ಬರುತ್ತೆ, ಬಾಲ ಅಲ್ಲಾಡಿಸ್ಕೊಂಡು ಚಿಕ್ಕದಾದ ಬಾಲ. ಆನೆಗೆ ದೊಡ್ಡ ಪ್ರಾಣಿ, ಬಾಲ ಚಿಕ್ಕದು. ಆನೆ ಬಾಲ ಅಲ್ಲಾಡಿಸ್ಕೊಂಡು ಬರುತ್ತೆ, ಮತ್ತು ಸೊಂಡಲನ್ನು ಸ್ವಲ್ಪ ಮೇಲೆ ಇಟ್ಕೊಂಡು ಟ್ರೈಲ್ ಆಗಿ ಬರುತ್ತೆ, ಮತ್ತು ಸೌಂಡ್ ಮಾಡ್ಕೊಂಡು ಬರು, ಗೀಳಿಡು ಗೀಳಿಡು ಸೌಂಡ್ ಮಾಡಿಕೊಂಡು ಓ ಅಂತ ಆನೆ ಸೌಂಡ್ ಮಾಡುತ್ತಲ್ಲ ಆ ಥರ. ಆನೆ ಸೊಂಡಲ ಮೇಲೆ ಎತ್ತಿ ಚಿಕ್ಕ ಬಾಲವನ್ನು ಬಿಟ್ಕೊಂಡು ಸೌಂಡ್ ಮಾಡಿಕೊಂಡು ನಾನೆ ಫಸ್ಟು ಅಂತ ಬರುತ್ತೆ. ಯಾವುದು? ಆನೆ. ನೆಕ್ಸ್ಟ್ ನೋಡಿ ಏನು ಹೇಳುತ್ತೆ. ಆನೆ ಬಂದು ಆನೆ ಆನೆ ಬಂದು ಅಬ್ಬ, ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ. ರೇಡಿಯೋ ಒಂದು ಸಂಪರ್ಕ ಸಾಧನ. ರೇಡಿಯೋ ಕಂಡುಹಿಡಿದವರು ಮಾರ್ಕೋನಿ. ಇದರಲ್ಲಿ ಚಿಂತನ, ಕೃಷಿ ಸಮಾಚಾರ, ಶಿಕ್ಷಣ ವಾರ್ತೆ, ಕ್ರೀಡೆ, ಸಂದರ್ಶನ, ರಾಜಕೀಯ, ಮನರಂಜನೆ, ಚಿತ್ರಗೀತೆ, ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು. ಇದರಲ್ಲಿ ಪ್ರಸಾರವಾಗುವ ಚಿನ್ನರ ಚುಕ್ಕಿ, ಚುಕ್ಕಿ ಚಿನ್ನ ಮತ್ತು ಕೇಳಿಕಲಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು. ಆನೆಗೆ ಸಿಕ್ಕಿದಂತಹ ವಿಷಯ ಮ್ಯಾಟರ್ ಯಾವುದಂದರೆ ರೇಡಿಯೋ ಬಗ್ಗೆ ಮಾತನಾಡೋದು. ನೋಡ್ಕೊಳ್ಳಿ ಎಂಥ ವಿಚಾರ ಸಿಕ್ಕಿದೆ ಆನೆಗೆ. ಆನೆಗೆ ರೇಡಿಯೋ ಬಗ್ಗೆ ಮಾತನಾಡೋ ವಿಚಾರ ಸಿಕ್ತು. ರೇಡಿಯೋ ಬಗ್ಗೆ ಮಾತನಾಡೋ ವಿಚಾರ ಸಿಕ್ತು. ರೇಡಿಯೋ ಖುಷಿಯಾಗುತ್ತೆ ಆನೆ, ತುಂಬ ಸಂತೋಷ ಪಡುತ್ತೆ. ಆನೆ ಏನು ಸಂತೋಷ ಪಡುತ್ತೆವೋ, ನನಗೆ ರೇಡಿಯೋ ಬಗ್ಗೆ ಸ್ಪೀಚ್ ಮಾಡಬೇಕಂದ್ರೆ ತುಂಬ ಇಷ್ಟ, ರೇಡಿಯೋನ ನಾನು ಕೇಳಿದ್ದೀನಿ ಅಂತ ಆನೆ ಸ್ವಿಚ್ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ನೋಡ್ಕೊಳ್ಳಿ, ಏನು ರೇಡಿಯೋ ಬಗ್ಗೆ ಸ್ಪೀಚ್ ಮಾಡ್ತೀನಿ. ಫಸ್ಟು ರೇಡಿಯೋ ಕಂಡುಹಿಡಿದವನು ಮಾರ್ಕೋನಿ. ಡೋಂಟ್ ಫರ್ಗಾಟ್ ಚಿಲ್ಡ್ರನ್ಸ್ ಹೂ ರಿಸರ್ಚ್ ರೇಡಿಯೋ ಮಾರ್ಕೋನಿ. ರೇಡಿಯೋವನ್ನು ಯಾರು ಕಂಡುಹಿಡಿದ್ರು ಅಂದರೆ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ವಿದ್ಯಾರ್ಥಿಗಳು. ಮಾರ್ಕೋನಿ ರೇಡಿಯೋವನ್ನು ಕಂಡುಹಿಡಿದವರು ಏನೇನು ಬರುತ್ತೆ ರೇಡಿಯೋನಲ್ಲಿ, ಏನೇನು ನಾವು ಕೇಳ್ಬೋದು, ಏನೇನು ನಾಲೆಡ್ಜನ್ನು ನಾವು ಬೆಳೆಸ್ಕೋಬೋದು, ಥಿಂಕ್ ಮಾಡಿ. ನೀವು ರೇಡಿಯೋ ಕೇಳಿರ್ತೀರಲ್ಲ ವಿದ್ಯಾರ್ಥಿಗಳೇ, ರೇಡಿಯೋದಲ್ಲಿ ಏನೇನು ಬರುತ್ತೆ? ಹಾಡುಗಳು ಬರುತ್ತೆ, ಕತೆ ಬರುತ್ತೆ, ಮತ್ತು ಇದರಲ್ಲಿ ಮತ್ತು ಚಿಂತನ, ಕೃಷಿ ಸಮಾಚಾರ, ಚಿಂತನ ಡಿಸ್ಕಷನ್ ಮಾಡಿ ಕೆಲವರು, ಕೃಷಿ ಸಮಾಚಾರ, ಕೃಷಿ ಅಂದರೆ ವ್ಯವಸಾಯ ಮಾಡ್ತಾರಲ್ಲ ರೈತರ ಬಗ್ಗೆ, ರೈತರಿಗೆ ಕೃಷಿ ಬಗ್ಗೆ, ರೈತರಿಗೆ ಯಾವ ಬೆತ್ತ ಯಾವ ಕಾಲದಲ್ಲಿ ಯಾವ ಬೆಳೆ ಹಾಕಬೇಕು, ಯಾವ ಗೊಬ್ಬರ ಹಾಕಬೇಕು, ಯಾವ
ಯಾವ ಥರ ಬೆಳೆ ಮಾಡಬೇಕು, ಹೇಗೆ ಬೆಳೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಕೂಡ ರೇಡಿಯೋದಲ್ಲಿ ಹೇಳ್ತಾರೆ. ಆಮೇಲೆ ಶಿಕ್ಷಣ ಎಜುಕೇಷನ್ ಬಗ್ಗೆ, ಮಕ್ಕಳು ಓದೋದ್ರ ಬಗ್ಗೆ ಶಿಕ್ಷಣ ಬಗ್ಗೆ ಅಂತಾರೆ. ಶಿಕ್ಷಣ ವಾರ್ತೆ ಅಂತ, ವಾರ್ತೆ ನ್ಯೂಸು, ವಾರ್ತೆ ಅಂದರೆ ನ್ಯೂಸ್ ಅಂತ, ವಾರ್ತೆ ಅಂದರೆ ನ್ಯೂಸು. ಮತ್ತು ಕ್ರೀಡೆ ಗೇಮ್ಸ್, ಕ್ರೀಡೆ ಗೇಮ್ಸ್ ಬಗ್ಗೆ ಹೇಳ್ತಾರೆ. ಆಮೇಲೆ ಸಂದರ್ಶನ ಇಂಟ್ರೂ, ಸಂದರ್ಶನ ಯಾರೋ ಒಬ್ಬ ರಾಜಕೀಯ ವ್ಯಕ್ತಿನ, ಕವಿನ, ಇಲ್ಲ ದೊಡ್ಡ ವ್ಯಕ್ತಿಯನ್ನು, ವಿಜ್ಞಾನಿಯನ್ನು ಕರೆದು ರೇಡಿಯೋದಲ್ಲಿ ಡಿಸ್ಕಷನ್ ಮಾಡೋದು, ಸಂದರ್ಶನ ಮಾಡೋದು. ಮತ್ತು ರಾಜಕೀಯದ ಬಗ್ಗೆ, ರಾಜಕೀಯ ರಾಜಕೀಯ ವ್ಯಕ್ತಿಗಳನ್ನು ಕರೆದು ಮಾತನಾಡೋದು, ಮತ್ತು ರಾಜಕೀಯದ ಬಗ್ಗೆ ಮಾತನಾಡೋದು. ಆಮೇಲೆ ಮನರಂಜನೆ, ಎಂಟರ್ಟೈನ್ಮೆಂಟ್, ಮನರಂಜನೆ ಇವೆಲ್ಲ ಚೆನ್ನಾಗಿ ನೀವು ಓದಿ ಅಭ್ಯಾಸ ಮಾಡಬೇಕು. ಮನರಂಜನೆ, ಜೋಕ್ಸು, ಕಾಮಿಡಿ, ಮತ್ತು ಎಂಟರ್ಟೈನ್ಮೆಂಟ್ ಆ ಥರ. ಆಮೇಲೆ ಚಿತ್ರಗೀತೆಗಳು ಗೊತ್ತಲ್ಲ, ಚಿತ್ರಗೀತೆಗಳು, ಹಾಡುಗಳು, ಚಿತ್ರಗೀತೆ. ಆಮೇಲೆ ನೆಕ್ಸ್ಟು ವಾರ್ತೆಗಳು ಮಕ್ಕಳು ತುಂಬ ಇಂಪಾರ್ಟೆಂಟ್. ನ್ಯೂಸ್, ದೇಶದಲ್ಲಿ ಏನೇನಾಯಿತು ವಾರ್ತೆ, ದೇಶದಲ್ಲಿ ಏನು ನಡೀತಾ ಇದೆ, ಏನಾಯಿತು, ಎಲ್ಲಿ ಏನು ಸಮಸ್ಯೆ ಆಯಿತು, ಎಲ್ಲಿ ಏನೇ ಒಳ್ಳೆಯದಾಯಿತು, ಯಾರು ಏನು ಸಾಧನೆ ಮಾಡಿದ್ರು ಅನ್ನೋದನ್ನು ನ್ಯೂಸಲ್ಲಿ ನಾವು ಕೇಳ್ಬೋದು. ನ್ಯೂಸು ನೀವು ಅಷ್ಟೇ ಟಿ ವಿನಲ್ಲಿ ಆಗ್ಬೋದು, ಯಾವುದ್ರಲ್ಲಾದರೂ ನ್ಯೂಸ್ ಬಂದಾಗ ನೀವು ಸರಿಯಾಗಿ ಕುತ್ಕೊಂಡು ಕೇಳಿ ನಾಲೆಡ್ಜ್ ಬರುತ್ತೆ. ಡೋಂಟ್ ಪರ್ಗಟ್ ಚಿಲ್ಡ್ರನ್, ಟಿ ವಿನಲ್ಲಿ ಆಗ್ಬೋದು, ಯಾವುದರಲ್ಲಿ ನ್ಯೂಸ್ ಟೈಮ್ ನೀವು ಮಿಸ್ ಮಾಡಬೇಡಿ. ನ್ಯೂಸ್ ಬಂದಾಗ ಅದು ಡಿ ಡಿ ಒನ್ ಚಂದನದಲ್ಲಿ ಚೆನ್ನಾಗಿ ನ್ಯೂಸ್ ಕೊಡ್ತಾರೆ, ನ್ಯೂಸನ್ನು ಚೆನ್ನಾಗಿ ನೀವು ಮಿಸ್ ಮಾಡದೆ ನೋಡಿ, ನಾಲೆಡ್ಜ್ ಬರುತ್ತೆ. ಇತ್ಯಾದಿ ಕಾರ್ಯಕ್ರಮಗಳು, ವಾರ್ತೆಗಳು ಮುಂತಾದವನ್ನು ನೋಡಬಹುದು, ಮುಂತಾದವುಗಳನ್ನು ನೋಡೋದಕ್ಕೆ ಆಗಲ್ಲ, ಮುಂತಾದವುಗಳನ್ನು ಕೇಳಬಹುದು. ಟಿ ವಿನಲ್ಲಿ ಕೇಳಿಸ್ಕೊಂಬೋದು ಅಷ್ಟೇ ರೇಡಿಯೋ, ಆದರೆ ಟಿ ವಿನಲ್ಲಿ ಕೇಳಿಸ್ಕೊಂಬೋದು, ನೋಡ್ಬೋದು. ಅದಕ್ಕೆ ಶ್ರವಣ ಸಾಧನ ರೇಡಿಯೋ, ಶ್ರವಣ ಮೀನ್ಸ್ ಕಿವಿ, ಕಿವಿನಲ್ಲಿ ಕೇಳೋದು ಮಾತ್ರ ರೇಡಿಯೋದಲ್ಲಿ, ಎಫ್ ಎಮ್ಮು ಅದು ಇದು ಎಲ್ಲ ರೇಡಿಯೋದಲ್ಲಿ ಬರುತ್ತಲ್ಲ, ಅದು ಕಿವಿನಲ್ಲಿ ಕೇಳ್ಬೋದು. ನೋಡೋದಕ್ಕೆ ಪಿಕ್ಚರು ಚಿತ್ರ ಕಾಣಬಹುದು, ಆದರೆ ಟಿ ವಿನಲ್ಲಿ ಕೇಳಿಸ್ಕೋಬೋದು, ಆ ಕ್ಷಣನ ನಾವು ಪಿಕ್ಚರನ್ನು ನಾವು ನೋಡ್ಬೋದು ಅಂತ, ಮುಂತಾದವುಗಳನ್ನು ನಾವು ಕೇಳಬಹುದು. ನೋಡ್ಕೊಡಿ ಏನೇನು ಕೇಳ್ಬೋದು ರೇಡಿಯೋದಲ್ಲಿ. ರೇಡಿಯೋ ಕಂಡುಹಿಡಿದ ವಿಜ್ಞಾನಿ ಮಾರ್ಕೋನಿ, ಚಿಂತನ, ಕೃಷಿ, ಶಿಕ್ಷಣ, ವಾರ್ತೆ, ಕ್ರೀಡೆ, ಸಂದರ್ಶನ, ರಾಜಕೀಯ, ಮನರಂಜನೆ, ಚಿತ್ರಗೀತೆ, ವಾರ್ತೆಗಳು ಮುಂತಾದವುಗಳನ್ನು ಕೇಳಬಹುದು ರೇಡಿಯೋದಲ್ಲಿ, ನೋಡೋದಕ್ಕೆ ಆಗೋದು, ಈ ಥರ ನೋಡ್ಬೋದು. ನೆಕ್ಸ್ಟು ಇನ್ನೂ ಅದರಲ್ಲಿ ಮಕ್ಕಳಿಗಾಗಿ ನಾವು ಚಿಕ್ಕಿ ಚಿನ್ನ ಕೇಳಿ ನಲಿ ಕಾರ್ಯಕ್ರಮ ಬರ್ತದೆ. ಚಿಕ್ಕಿ ಚಿನ್ನ ಇದು ಮಕ್ಕಳಿಗೆ ಬರೋ ಕಾರ್ಯಕ್ರಮ. ಆಮೇಲೆ ಕೇಳಿ ನಲಿ, ಕೇಳಿ ಕಲಿ ಕೇಳಿ ಕಾರ್ಯಕ್ರಮಗಳು ಬರ್ತದಂತೆ ಇಷ್ಟು ರೇಡಿಯೋದಲ್ಲಿ. ನೆಕ್ಸ್ಟು ಮುಂದೆ ಯಾವ ಪ್ರಾಣಿ ಬರ್ತದೆ ಮಾತನಾಡೋದಕ್ಕಂತ ನೋಡೋಣ. ವೇಗವಾಗಿ ಓಡಿ ಬಂದ ಚಿರತೆಯು ಚೀಟಿಯನ್ನು ಎತ್ತಿಕೊಂಡಿತು. ಚಿರತೆ ಬರುತ್ತೆ ನೆಕ್ಸ್ಟು, ಚಿತ ಚಿರತೆ ಬರ್ತದಂತೆ, ಫಾಸ್ಟಾಗಿ ಹೋಗುವ ಪ್ರಾಣಿ ಅದು ಚಿರತೆ. ಅದು ಬಂದು ಏನು ಮಾಡುತ್ತೆ ನೋಡ್ಕೊಳ್ಳಿ, ಚಿರತೆ ನನಗೆ ರೈಲು ವಿಷಯ ಸಿಕ್ಕಿದೆ. ಓಹೋ, ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು, ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು, ಸರಕುಗಳನ್ನು ಸಾಗಿಸಬಹುದು. ರೈಲಿನಲ್ಲಿ ಶೌಚಾಲಯ, ಕುಡಿಯುವ ನೀರು, ಊಟ, ತಿಂಡಿ, ಮಲಗುವ ವ್ಯವಸ್ಥೆ ಇರುತ್ತದೆ. ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವೂ ಕಡಿಮೆ ಎಂದು ಹೇಳಿ ಕುಳಿತುಕೊಂಡಿತು. ಚಿರತೆ ವೇಗವಾಗಿ ಓಡುವ ಪ್ರಾಣಿ, ಅದಕ್ಕಿಂತ ವೇಗವಾಗಿ ಓಡೋದು ರೈಲು, ಟ್ರೈನ್. ಅದೇ ವಿಚಾರ ಟ್ರೈನ್ ಬಗ್ಗೆ ಮಾತನಾಡೋದೇ ಸಿಕ್ಕಿದೆ. ಯಾವುದಕ್ಕೆ? ಚಿರತೆಗೆ. ನಡ್ಕೊಳ್ಳಿ, ಆನೆಗೆ
ನೋಡ್ಕೊಳ್ಳಿ ರೈಲ್ ಬಗ್ಗೆ ಯಾವ ಥರ ಮಾತನಾಡುತ್ತೆ ಅಂತ. ಚಿರತೆ, ನನಗೆ ರೈಲು ವಿಷಯ ಸಿಕ್ಕಿದೆ, ಅದು ವೇಗವಾಗಿ ಓಡುವ ವಾಹನ. ರೈಲು ವೇಗವಾಗಿ ಓಡುತ್ತದೆ, ವೇಗವಾಗಿ ಚಲಿಸುತ್ತದೆ, ವೇಗವಾಗಿ ಚಲಿಸುತ್ತದೆ. ಮತ್ತೆ ರೈಲು ಕಂಬಿಗಳ ಮೇಲೆ, ನೆಲದ ಮೇಲೆ ಅಲ್ಲ, ಆಕಾಶದಲ್ಲೆಲ್ಲ, ಬರೀ ಮಣ್ಣು ನೆಲದ ಮೇಲೆಲ್ಲ, ಎಲ್ಲಿ ಹೋಗುತ್ತಿದ್ದು ಕಂಬಿಗಳ ಮೇಲೆ ಚಲಿಸುತ್ತದೆ. ಕಂಬಿಗಳ ಮೇಲೆ ಚಲಿಸುತ್ತದೆ, ಕಂಬಿಗಳ ಮೇಲೆ ಹೋಗೋದಿಲ್ಲ, ಇಲ್ಲಿ ನೆಲದ ಮೇಲೆ ಹೋಗೋದಿಲ್ಲ, ಆಕಾಶದಲ್ಲಿ ಹೋಗೋದಿಲ್ಲ. ಮತ್ತೆ ಇದರಲ್ಲಿ ಹೆಚ್ಚು ಜನ ಪ್ರಯಾಣಿಸಬಹುದು ರೈಲಲ್ಲಿ, ರೈಲಲ್ಲಿ ಹೆಚ್ಚು ಜನ ಪ್ರಯಾಣಿಸಬಹುದು. ಹೆಚ್ಚು ಜನ ಪ್ರಯಾಣಿಸಬಹುದು. ಹೆಚ್ಚು ಜನ ಪ್ರಯಾಣಿಸಬಹುದು. ಮತ್ತೆ ಇದರಲ್ಲಿ ಏನೇನು ಫೆಸಿಲಿಟಿ ಅಂದರೆ, ರೈಲೊಳಗೆ ನೋಡ್ಕೊಳ್ಳಿ, ಮಲಗೋದಕ್ಕೆ, ಕುಡಿಯೋದಕ್ಕೆ ನೀರು, ಶೌಚಾಲಯ, ಟಾಯ್ಲೆಟು, ಮತ್ತು ತಿಂಡಿ ಎಲ್ಲ ವ್ಯವಸ್ಥೆ ಇರುತ್ತಂತೆ. ಏನೇನಿರುತ್ತೆ ರೈಲಲ್ಲಿ? ಹಾಂ, ರೈಲಿನಲ್ಲಿ ಶೌಚಾಲಯ, ಟಾಯ್ಲೆಟು ಅಂತ ಶೌಚಾಲಯ, ಆಮೇಲೆ ಶೌಚಾಲಯ ಆದಮೇಲೆ ನೀರು, ಕುಡಿಯೋದಕ್ಕೆ ಬಳಸೋದಕ್ಕೆಲ್ಲ ನೀರು ವ್ಯವಸ್ಥೆ ಇರುತ್ತೆ ಟ್ರೈನಲ್ಲಿ. ಆಫ್ಟರ್ ಊಟ, ಮಧ್ಯಾಹ್ನ ಊಟ ಕೂಡ ಸಿಗುತ್ತೆ, ಮಾರ್ನಿಂಗ್ ತಿಂಡಿ ಕೂಡ ಸಿಗುತ್ತೆ. ಆಮೇಲೆ ಆಫ್ಟರ್ ತಿಂಡಿ, ತಿಂಡಿ ಆದಮೇಲೆ ಮಲಗಲು ವ್ಯವಸ್ಥೆ, ನಿದ್ದೆ ಮಾಡಿ ತಿಂಡಿ ಮಲಗಲು, ಮಲಗಲು ವ್ಯವಸ್ಥೆ, ಸ್ಲೀಪಿಂಗ್ ಆ್ಯಂಡ್ ಗೋಯಿಂಗ್ ಟ್ರೈನ್, ನಿದ್ದೆ ಮಾಡಿಕೊಂಡು ಟ್ರೈನಲ್ಲಿ ರಿಸರ್ವ್ ಮಾಡಿಕೊಂಡು ಹೋಗ್ಬೋದು ಇಷ್ಟು. ಆಮೇಲೆ ನೋಡ್ಕೊಳ್ಳಿ ಇನ್ನೂ ಏನು ಫೆಸಿಲಿಸ್ಟ್ ಇದೆ, ಕಡಿಮೆ ಬೆಲೆ, ಕಡಿಮೆ ಟಿಕೆಟ್ ರೇಟು ಕೂಡ, ಕಡಿಮೆ ಟಿಕೆಟ್ ದರವೂ, ಕಡಿಮೆ ಟಿಕೆಟ್ ರೇಟು ಕೂಡ ಕಡಿಮೆ ಇಷ್ಟು. ಟ್ರೈನಲ್ಲಿ ಚಿರತೆ ಇರುತ್ತೆ, ನನಗೆ ಟ್ರೈನ್ ಬಗ್ಗೆ ಮಾತನಾಡೋದಕ್ಕೆ ನನಗೆ ಮ್ಯಾಟ್ರ್ ಸಿಕ್ಕಿದೆ, ಏನೇನು ಫೆಸಿಲಿಟಿ ಇದೆ ಇದರಲ್ಲಿ ಎಲ್ಲ ಕೂಡ ಇದೆ ಅಂತ ಚಿರತೆ ಹೇಳುತ್ತೆ. ನೋಡ್ಕೊಳ್ಳಿ ಚಿತ್ರ ನೋಡಿ, ಎಲ್ಲ ಪ್ರಾಣಿಗಳಿದೆ. ನವಿಲು ಚೀಟಿನಲ್ಲಿ, ಬಾಕ್ಸಲ್ಲಿರೋ ಚೀಟಿಯನ್ನು ಎತ್ಕೊಡ್ತಾ ಇದೆ. ಸೆಂಟ್ರಲ್ಲಿ ಲಯನ್, ಸಿಂಹ ನಿಂತಿದೆ. ಎಲ್ಲ ಪ್ರಾಣಿಗಳು ಈ ಕಡೆ ನಿಂತಿವೆ. ಫಸ್ಟು ಆನೆ ಬಂದು ಮಾತನಾಡುತ್ತೆ. ಇನ್ನೂ ಏನೇನೋ ಇವೆ, ಮೊಲ, ಕಾಡು ಬೆಕ್ಕು, ಚಿರತೆ, ಹುಲಿ ಎಲ್ಲ ಕೂಡ ನಿಂತಿವೆ. ಜಿರಾಫೆ, ಕಾಡಂದಿ, ತೋಳ, ಫಾಕ್ಸ್ ಕೂಡ ಎಲ್ಲ ನಿಂತಿವೆ. ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಗರಿ ಬಿಚ್ಚಿ ತನ್ನ ಸೌಂದರ್ಯವನ್ನು ಬಿಂಕದಿಂದ ಪ್ರದರ್ಶಿಸಿ ನವಿಲು ಎಲ್ಲರ ಕಣ್ಮನ ಸೆಳೆಯಿತು. ಕೊಕ್ಕಿನಿಂದ ಚೀಟಿ ತೆಗೆದುಕೊಂಡು ವಿಮಾನದ ಹಾಗೆ, ವಿಮಾನದ ಬಗ್ಗೆ ಹೀಗೆ ಹೇಳಿತು. ನೆಕ್ಸ್ಟು ಯಾವುದು ಬರುತ್ತೆ? ನವಿಲು ಬರುತ್ತೆ. ನವಿಲು ಬಂದು ಒಂದು ಚೀಟಿಯನ್ನು ತಗೊಳ್ಳುತ್ತೆ. ತಗೊಂಡು ಏನು ಹೇಳುತ್ತೆ ನವಿಲಿಗೆ, ಯಾವ ಚೀಟಿ ಸಿಗುತ್ತೆ ಅಂತ ನೋಡೋಣ. ವಿಮಾನದ ಬಗ್ಗೆ ಮಾತನಾಡುವಂತಹದ್ದು ನವಿಲಿಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸ್ ದಿಸ್ ಕಂಟಿನ್ಯೂ. ಈ ಪಾಠವನ್ನು ಮುಂದಿನ ತರಗತಿಯಲ್ಲಿ ನಾವು ಮುಂದುವರಿಸೋಣ. ಎಲ್ಲರೂ ಸಹ ಕೊಟ್ಟಿರುವಂತಹ ಅರ್ಥಗಳು ಒಂದೊಂದು 5 ಬಾರಿ ಅಭ್ಯಾಸ ಮಾಡಿ. 5 ಬಾರಿ ಬರೀ, 5 ಬಾರಿ ಬರೀ. ಫಸ್ಟ್ ಅಂಡ್ ರೈಟ್ ಆಕ್ಟೆಡ್. ರೇಡಿಯೋ ಮತ್ತು ಚಿರತೆ, ಚಿರತೆ ಆನೆ ರೇಡಿಯೋ ಸಿಕ್ತು, ಚಿರತೆಗೆ ರೈಲು ಸಿಕ್ತು. ಈ ಸ್ಟೋರಿಯನ್ನು, ಸಮರಿಯನ್ನು ಅಂದವಾಗಿ ಬರೆದು ಹೋಮ್ವರ್ಕಲ್ಲಿ ಓದಿ ಅಭ್ಯಾಸ ಮಾಡಬೇಕು ವಿದ್ಯಾರ್ಥಿಗಳೇ. ಸ್ಕೂಲ್ ಓಪನ್ ಆದಮೇಲೆ ನಾನು ಕೇಳಿದಾಗ ನೀವು ಇದರ ಬಗ್ಗೆ ನೀವೇ ಸ್ಪೀಚ್ ಮಾಡಬೇಕು.
ಎಕ್ಸಾಂಪಲ್ ಐ ಕಾಲಿಂಗ್ ಒನ್ ಬಾಯ್ ಆರ್ ಗರ್ಲ್ ಆಸ್ಕಿ ಟಾಕ್ ರೇಡಿಯೋ ರೇಡಿಯೋ ಬಗ್ಗೆ ಮಾತನಾಡು ಅಂತ ನಾನು ಕೇಳ್ತೀನಿ ಐ ಆಸ್ಕಿ ರೇಡಿಯೋ ಟಾಕ್ ವಿತ್ ರೇಡಿಯೋ ರೇಡಿಯೋ ಬಗ್ಗೆ ಮಾತನಾಡಿದಾಗ ಮಾತನಾಡಬೇಕು ಆ ಥರ ನೀವು ರೆಡಿಯಾಗಿರಿ ನೆಕ್ಸ್ಟ್ ವೀಕು ನೆಕ್ಸ್ಟ್ ಮಂತಲ್ಲಿ ನಿಮಗೆ ಈ ಮಂತಲ್ಲಿ ಕ್ಲಾಸ್ ಓಪನ್ ಆಗ್ಬೋದು ಕಂಪಲ್ಸರಿ ಕ್ಲಾಸ್ ವರ್ಕ್ ರೆಡಿ ಮಾಡಿ ಇಟ್ಕೊಳ್ಳಿ ಎಲ್ಲ ನಾನು ಕ್ಲಾಸ್ ವರ್ಕು ಕಳಿಸಿದ್ದೀನಿ ಲೆಸನ್ಸು ಕಂಪ್ಲೀಟ್ ಮಾಡಿದ್ದೀನಿ ಇದು ಲಾಸ್ಟ್ ಲೆಸನ್ನು ಎಲ್ಲ ಕ್ಲಾಸ್ ವರ್ಕು ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತು ಓದ್ತಾ ಇರಿ ಕ್ಲಾಸ್ ವರ್ಕು ದಿವಸಕ್ಕೆ ಒಂದೊಂದು ಲೆಸನ್ ಡೈಲಿ ಒಂದೊಂದು ಲೆಸನ್ ಪ್ರಿಪೇರ್ ಕ್ವೆಶನ್ ಆನ್ಸರ್ ಗ್ರಾಮರ್ ವಾಟ್ ಐ ಗಿವಿ ವಾಟ್ ಆರ್ ಯು ವಾಟ್ ಎವರ್ ಐ ಗಿವಿ ಪ್ರಿಪೇರ್ ಚಿಲ್ಡ್ರನ್ ಓಕೆ ಥ್ಯಾಂಕ್ ಯು ಬಾಯ್.